14 ಕಾಲ್ ಕೋಟಿಗೆ ಆರ್ಸಿಬಿ ತಂಡಕ್ಕೆ ಹರಾಜಾಗುವ ಮೂಲಕ ಕೆಗಳಿಗೆ ಮ್ಯಾಕ್ಸ್ವೆಲ್ ತಮ್ಮ ಬ್ಯಾಟ್ನಿಂದಲೇ ಉತ್ತರವನ್ನು ನೀಡಿದ್ದಾರೆ. ನ್ಯೂಜಿಲೆಂಡ್ ವಿರುದ್ಧದ ಟಿ ಟ್ವೆಂಟಿ ಸರಣಿಯ 3ನೇ ಪಂದ್ಯದಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಸಿಡಿಲಬ್ಬರದ ಬ್ಯಾಟಿಂಗ್ ಮಾಡಿದ್ದಾರೆ. ಕೇವಲ 31 ಬಾಲ್ಗಳಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಬರೋಬ್ಬರಿ 70 ರನ್ಗಳನ್ನ ಬಾರಿಸಿದ್ದಾರೆ. ಈ ಸ್ಫೋಟಕ ಇನ್ನಿಂಗ್ಸ್ನಲ್ಲಿ ಮ್ಯಾಕ್ಸ್ವೆಲ್ 8 ಬೌಂಡ್ರಿ ಹಾಗೂ 5 ಸಿಕ್ಸರ್ಗಳನ್ನ ಬಾರಿಸ್ತಾರೆ. ಇವರ ಸ್ಟ್ರೈಕ್ ರೇಟ್ 225ಕ್ಕಿಂತ ಜಾಸ್ತಿ ಇರುತ್ತೆ. ಇನ್ನು ಮ್ಯಾಕ್ಸ್ವೆಲ್ ಮಾತ್ರವಲ್ಲದೆ ಆರ್ಸಿಬಿ ತಂಡದಲ್ಲಿರುವಂತಹ ಆಸ್ಟ್ರೇಲಿಯಾ ತಂಡದ ಮತ್ತೊಬ್ಬ ಆಟಗಾರ ಜಾಶ್ ಫಿಲಿಪಿ ಕೂಡ ಉತ್ತಮ ಪ್ರದರ್ಶನವನ್ನು ನೀಡಿದ್ದಾರೆ. 27 ಎಸೆತಗಳಲ್ಲಿ ಇವರು 43 ರನ್ನನ್ನು ಬಾರಿಸ್ತಾರೆ. ಇನ್ನು ಆರ್ಸಿಬಿ ತಂಡದಿಂದ ಹೊರಬಿದ್ದು ಈ ಬಾರಿಯ ಐಪಿಎಲ್ ಹರಾಜಿನಲ್ಲಿ ಮಾರಾಟವಾಗದೆ ಉಳ್ಕೊಂಡಂತಹ ಆಸ್ಟ್ರೇಲಿಯಾ ತಂಡದ ನಾಯಕ ಆರನ್ ಫಿಂಚ್ ಕೂಡ ಒಳ್ಳೆ ಆಟವನ್ನು ಆಡ್ತಾರೆ. ಫಿಂಚ್ 44 ಎಸೆತಗಳಲ್ಲಿ 69 ರನ್ನನ್ನು ಬಾರಿಸ್ತಾರೆ. ಆಸ್ಟ್ರೇಲಿಯಾ ತಂಡದ ಈ ಅಬ್ಬರದ ಆಟದಿಂದಾಗಿ ನಿಗದಿತ 20 ಓವರ್ಗಳಲ್ಲಿ ಆಸ್ಟ್ರೇಲಿಯಾ 208 ರನ್ನನ್ನು ಕಳೆಹಾಕುತ್ತೆ. ಈ ಮೊತ್ತವನ್ನು ಬೆನ್ನಟ್ಟಲು ನ್ಯೂಜಿಲೆಂಡ್ ಪರವಾಗಿ ಉತ್ತಮ ಜೊತೆಯಾಟ ಲಭ್ಯವಾಗಲಿಲ್ಲ. ಮಾರ್ಟಿನ್ ಗಪ್ಟಿಲ್ 43 ರನ್ ಗಳಿಸಿದ್ರೆ ಡೆವಾನ್ ಕಾನ್ವೆ ಅವರು 38 ರನ್ನನ್ನು ನೀಡ್ತಾರೆ. ಉಳಿದಂತೆ ಬೇರೆ ಯಾವ ಆಟಗಾರರು ಕೂಡ ಹೇಳ್ಕೊಳ್ಳುವಂಥ ಆಟವನ್ನು ಆಡೋದಿಲ್ಲ. ಆಸ್ಟ್ರೇಲಿಯಾ ತಂಡದ ಪರವಾಗಿ ಸ್ಪಿನ್ನರ್ ಆಸ್ಟನ್ ಅಗಾರ್ ನ್ಯೂಜಿಲೆಂಡ್ ತಂಡಕ್ಕೆ ಆಘಾತವನ್ನು ನೀಡ್ತಾರೆ. ಆಸ್ಟನ್ ಅಗಾರ್ ಈ ಮ್ಯಾಚ್ನಲ್ಲಿ 6 ವಿಕೆಟ್ಗಳನ್ನ ಕೀಳ್ತಾರೆ. ಹೀಗಾಗಿ ಆಸಿಸ್ ನೀಡಿದಂಥ ದೊಡ್ಡ ಮೊತ್ತವನ್ನು ಬೆನ್ನಟ್ಟಲು ಕಿವೀಸ್ ಪಡೆ ಸಂಪೂರ್ಣವಾಗಿ ವಿಫಲವಾಗುತ್ತೆ. ಕೇವಲ 144 ರನ್ಗಳಿಗೆ ನ್ಯೂಜಿಲೆಂಡ್ ತಂಡ ಆಲ್ ಔಟ್ ಆಗುತ್ತೆ. ಈ ಮೂಲಕ 5 ಪಂದ್ಯಗಳ ಟಿ ಟ್ವೆಂಟಿ ಸರಣಿಯಲ್ಲಿ ಆಸ್ಟ್ರೇಲಿಯಾ ಅಂತರವನ್ನು 1-2 ಕುಗ್ಗಿಸಿಕೊಂಡಿದೆ. ಅದೇನೇ ಇದ್ರೂ ಆರ್ಸಿಬಿ ಅಭಿಮಾನಿಗಳಂತೂ ಗ್ಲೆನ್ ಮ್ಯಾಕ್ಸ್ವೆಲ್ ಅವರ ರಿವರ್ಸ್ ಸ್ವೀಪ್ 4-6 ನೋಡಿ ಬಹಳಷ್ಟು ಖುಷಿಪಟ್ರು. ಇದೇ ಆಟವನ್ನು ನೀವು ಈ ಕಡೆ ಆರ್ಸಿಬಿಯಲ್ಲೂ ಆಡ್ಬಿಟ್ರೆ ಅಷ್ಟೇ ಸಾಕು ಅಂತ ಅಭಿಮಾನಿಗಳು ಹೇಳ್ತಿದ್ದಾರೆ.